ಮೈಸೂರಿನ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಾಲಕಿಯಾಗಿ ಸೇವೆ ಸಲ್ಲಿಸುತ್ತಿರುವ 34 ವರ್ಷದ ರೇಣುಕಾದೇವಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮೂಲತಃ ರಮಾಬಾಯಿ ನಗರ ನಿವಾಸಿಯಾಗಿರುವ ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ವಿಧಿ ಆಟದಿಂದ ತಮ್ಮ ಅಣ್ಣ ಮಹೇಶ್ ವೃತ್ತಿಯಲ್ಲಿ ಆಟೋ ಚಾಲಕರಾಗಿದ್ದ ಇವರು ಹೃದಯಾಘಾತದಿಂದ ಕೆಲ ದಿನಗಳ ಹಿಂದೆ ನಿಧನ ಹೊಂದಿದ್ದರು. ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊರುವ ಪರಿಸ್ಥಿತಿಯಲ್ಲಿ ರೇಣುಕಾದೇವಿ ಜೀವನ ನಡೆಸುತ್ತಿದ್ದರು. ನಂತರ ತಮ್ಮ ಅಣ್ಣನಂತೆಯೇ ಆಟೋ ಬಾಡಿಗೆಗೆ ಪಡೆದು ಆಟೋ ಚಾಲಕಿಯಾಗಿ ಕಾರ್ಯನಿರ್ವಹಿಸಿ ತಮ್ಮ ಕುಟುಂಬವನ್ನು, ಅಂದರೆ ತಮ್ಮ ಇಳಿಯ ವಯಸ್ಸಿನ ತಾಯಿ ಹಾಗೂ ತನ್ನ ಅಣ್ಣನ ಮಕ್ಕಳ ಪಾಲನೆ ಜವಾಬ್ದಾರಿಯನ್ನು ವಹಿಸಿಕೊಂಡರು. ದಿನನಿತ್ಯ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಟೋ ಚಲಾಯಿಸುತ್ತಿದ್ದ ಇವರನ್ನು ಶ್ರೀನಿವಾಸ್ ಕುಮಾರ್ ಮತ್ತು ಶ್ರೀಧರ್ ರವರು ಇವರ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಇವರ ಕಷ್ಟಕ್ಕೆ ನೆರವಾಗಲು ಮುಂದಾದರು. ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಹೊಸದಾಗಿ ಕಸ ವಿಲೇವಾರಿ ವಾಹನವನ್ನು ನೀಡಿರುವ ಹಿನ್ನೆಲೆಯಲ್ಲಿ ವಾಹನದ ಚಾಲಕಿಯಾಗಿ ರೇಣುಕಾದೇವಿ ಅವರನ್ನು, ಹೊರಗುತ್ತಿಗೆ ನೌಕರರನ್ನಾಗಿ ಮತ್ತು ಸಹಾಯಕಿಯಾಗಿ ಅನ್ನಪೂರ್ಣ ಅವರನ್ನು ಹಸಿ ಕಸ ಒಣಕಸವನ್ನು ಮನೆ ಮನೆಗೆ ಹೋಗಿ ಸಂಗ್ರಹಿಸಿ ಜತೆಗೆ ಜನಗಳಿಗೆ ಹಸಿ ಕಸ ಮತ್ತು ಒಣಕಸದ ಬಗ್ಗೆ ಅರಿವು ಮೂಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾ ಅಂತ. ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ಮೈಸೂರು. ಕಸ ರವಾನೆ ಮಾಡೋವಂಥದ್ದು ಒಂದು ಗಾಡಿಯಲ್ಲಿ ಡ್ರೈವರ್ ಆಗಿ ಮಾಡ್ತಾ ಇದ್ದೀನಿ ನಾನು. ಸರಿ, ಈ ಹಿಂದೆ ನಾನು ಒಂದು ಆಟೋ ಓಡಿಸ್ತಾ ಇದ್ದೆ, ಬಾಡಿಗೆ ಆಟೋನ. ನನಗೆ ಶ್ರೀನಿವಾಸ್ ಸರು ಮತ್ತು ಕುಮಾರ್ ಸರು ನನ್ನ ಗುರುತಿಸಿ ಆಟೋ ಓಡಿಸ್ಬೇಕಾದ್ರೆ ಅವರು ನೋಡ್ಬಿಟ್ಟು ನನ್ನ ಇದರನ್ನೆಲ್ಲ ತಿಳ್ಕೊಂಡು, ನಮ್ಮ ಮನೇಲಿ ತುಂಬ ಕಷ್ಟ ಆಯಿತು, ನಮ್ಮ ತಾಯಿನ ನಾನೇ ನೋಡ್ಕೊ ಹೋಗ್ಬೇಕಿತ್ತು, ಅವರು ಮಾತಾಡಿಬಿಟ್ಟು ನನ್ನ ಆಫೀಸ್ಗೆ ಒಂದಿನ ಕರೆಸ್ಕೊಂಡ್ರು. ಏನು ಕೆಲಸ ಕೊಟ್ಟರೆ ಮಾಡ್ತೀಯಮ್ಮ ಅಂತ ಹೇಳಿದ್ರು. ಅವರು ಗುರುತಿಸ್ಬೇಕು ಅಂತಂದ್ಬಿಟ್ಟು ಎಲ್ಲ ಬರುತ್ತೆ, ಡ್ರೈವರು ಅಂತ ಡ್ರೈವಿಂಗ್ ಬರುತ್ತೆ ಅಂತ ಹೇಳಿಬಿಟ್ಟು ನನಗೆ ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಸರ್, ನನ್ನ ಫ್ಯಾಮಿಲಿ ಬ್ಯಾಗ್ರೌಂಡ್ ಬಂದು ನನ್ನ ತಾಯಿ ಇದ್ದಾರೆ, ನಮ್ಮ ಅಣ್ಣವರು ಈಗ ಎಕ್ಸ್ಪೈರ್ ಆಗಿಬಿಟ್ರು,
ಒನ್ ಇಯರ್ ಆಯಿತು ಹಾರ್ಟ್ ಅಟ್ಯಾಕ್ ಆಗಿ. ಅವ್ರು ತಿರೋದ ಮೇಲೆ ನಮ್ಮ ತಾಯಿದು ಸಂಪೂರ್ಣ ಜವಾಬ್ದಾರಿ ನಂದೇ ಇರೋದ್ರಿಂದ ಡ್ರೈವಿಂಗ್ ಫೀಲ್ಡ್ನೇ ಆರಿಸ್ಕೊಂಡಿದ್ದೀನಿ ಸರ್. ಅದು ಇದೊಂದು ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಸರ್. ಇನ್ನೂ ಇದರಿಂದ ಮಾಡಬೇಕು ಮುಂದೆ, ಇನ್ನೂ ದೊಡ್ಡ ದೊಡ್ಡದು ಅನ್ನೋದು ಇದೆ ಸರ್. ಈ ಕೆಲಸ ಇದು 6-2 ಗಂಟೆ ತನಕ ಈ ಕೆಲಸ ಇರುತ್ತೆ. ಈ ಕೆಲಸ ಆದಮೇಲೆ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ನಾನು ಆಟೋ ಫೀಲ್ಡ್ಗೆ ಬರ್ತೀನಿ. ಸ್ಕೂಲ್ ಮಕ್ಕಳು ಡ್ರಾಪ್ ಮಾಡೋದಿರುತ್ತೆ ಸರ್, ಸಂಜೆ ಮೇಲೆ ಅದನ್ನು ಮಾಡ್ಕೋತೀನಿ ಸರ್. ನಂಗೆ ಇದರಲ್ಲಿ ತೃಪ್ತಿಯಾಗಿದ್ದೀನಿ ಸರ್. ಶ್ರೀನಿವಾಸ್ ಸರು, ಕುಮಾರ್ ಸರು, ಮತ್ತು ಶ್ರೀಧರ್ ಸರು, ಪರಮೇಶ್ವರು ಅವರು, ಮೇಸ್ತ್ರಿ ಸರು, ಮುತ್ತು ಅವ್ರೂ ನನಗೆಲ್ಲರೂ ಸಹಕರಿಸಿದ್ದಾರೆ. ಇದಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸರ್ ಆಚೆ ಬಂದರು. ಸರ್, ಈ ಕೆಲಸಕ್ಕೆ ಬರೋಕ್ಕೂ ಮೊದಲೇ ನಾನು ಆಟೋ ಚಾಲಕಿಯಾಗಿದ್ದೆ. ಒಂದು ಬಾಡಿಗೆ ಆಟೋನ ಒಬ್ಬರು ಕೊಟ್ಟಿದ್ದರು, ಬಾಡಿಗೆ ಆಟೋ ಓಡಿಸ್ತಾಯಿದ್ವು. ಬಟ್ ಬಾಡಿಗೆ ಆಟೋ ಅಂದರೆ ಅದನ್ನು ಮನೆಯಲ್ಲಿ ನಿಭಾಯಿಸೋದು ತುಂಬ ಕಷ್ಟ ಇದೆ ಸರ್. ಇವತ್ತು ಬಾಡಿಗೆ ಓಡಿಸ್ಕೊಂಡು ಮನೆ ಮೇಂಟೈನ್ ಮಾಡೋದು ನಿಭಾಯಿಸೋದೆಲ್ಲ ಕಷ್ಟ ಇದೆ. ನನ್ನನ್ನು ಆಟೋ ಓಡಿಸ್ಕೊಂಡು ನಾನು ಸ್ಕೂಲ್ ಮಕ್ಕಳನ್ನ ಬಿಟ್ಟು ಬರ್ಬೇಕಾದ್ರೆ ನನಗೆ ಶ್ರೀನಿವಾಸ್ ಸರು, ಕುಮಾರ್ ಸರು ನನಗೆ ರೋಡಲ್ಲಿ ಸಿಕ್ಕಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಖುಷಿಪಟ್ಟರು. ಅದಕ್ಕೆ ನಮ್ಮಲ್ಲೇನಾದ್ರು ಕೊಟ್ಟರೆ ನೀನು ಕೆಲಸ ಮಾಡ್ತೀಯಾ ಅಂತ ಹೇಳಿದ್ರು, ಹ್ಞೂ ಅಂತ ಹೇಳಿದೆ. ಅವಾಗ ಒಂದ್ಸಲ ಆಫೀಸ್ಗೆ ಬಂದು ಕಾಣಮ್ಮ ಅಂತ ಹೇಳಿದ್ರು ಸರ್. ಅವಾಗ ಆಫೀಸಿಗೆ ಬಂದು ಮೀಟ್ ಮಾಡಿದಾಗ ಅವರು ಈ ಥರ ಒಂದು ಕಸ ಡಂಪ್ ಮಾಡೋದು ಗಾಡಿನ ಹಾಕ್ಕೊಡ್ತೀವಿ, ಓಡಿಸ್ತೀರಾ ಅಂತ ಹೇಳಿದ್ರು. ನನಗೆ ಆಫೀಸಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಮನೆಯಲ್ಲೂ ನನಗೆ ಸಮಸ್ಯೆ ಇರೋದ್ರಿಂದ ಮತ್ತು ನಾನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಯಿತು ಮನೇಲಿ. ಸರ್ ಕರ್ಕೊಬಂದು ಬಿಟ್ಟಾಗಿಂದ ಈಗ ನಾನು ಈ ಕೆಲಸ ಮಾಡಿ ನನಗೆ ತೃಪ್ತಿ ಇದೆ. ಅದು ಬಿಟ್ಟು ನಾನು ಒಬ್ಬಳೇ ಮಾಡಬೇಕು ಅಂತಲ್ಲ, ನಂತರ 4 ಜನ ಆಗಬೇಕು ಅನ್ನೋ ನನ್ನ ಆಸೆನೂ ಕೂಡ ಇದೆ ಸರ್. ಸರ್, ಸ್ವಂತ ಆಟೋಗೆ ಈಗ ಆಗ್ತಿದ್ದೀನಿ ಸರ್ ಬ್ಯಾಂಕಿಗೆ. ಅದು ಬಂದಮೇಲೆ ಸ್ವಂತ ಆಗುತ್ತೆ ಸರ್. ಈಗ ಸದ್ಯಕ್ಕೆ ಬಾಡಿಗೆ ಪಟ್ಟಣ ಪಂಚಾಯತಿಯವರು, ಶ್ರೀಧರ್ ಸರ್ ಇರ್ಬೋದು, ಶ್ರೀನಿವಾಸ್ ಸರ್ ಇರ್ಬೋದು, ಅವರು ಎಲ್ಲ ಥರ ಸಹಕಾರ ಕೊಡ್ತಾಯಿದ್ದಾರೆ ಸರ್ ಮಾಡೋದಕ್ಕೆ. ಆಟೋನೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವರು ಸಹಕಾರ ಸರ್ ನನಗೆ ಶ್ರೀನಿವಾಸ್ ಸರು, ಕುಮಾರ್ ಸರು, ಶ್ರೀಧರ್ ಸರು, ಪರಮೇಶ್ವರು ಮತ್ತು ಮುತ್ತು ಸರು, ಇವರೆಲ್ಲ ಸರ್ ರಕ್ಷಣೆ ಕೊಟ್ಟು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ನಿಂತಿದ್ದಾರೆ. ಇವತ್ತವರೆಗೂ ನಂದು ಏನೂ ಕಂಪ್ಲೇಂಟ್ ಇಲ್ಲ ಸರ್. ಅವರು ಕೂಡ ನನಗೆ ನೀನೇನು ಮಾಡ್ತಿಲ್ಲ ಅಂತೆಲ್ಲ ಸಹಕಾರ ಕೊಟ್ಟಿದ್ದಾರೆ ಸರ್. ಹಾಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅವರೆಲ್ಲ ನನ್ನ ಜೊತೆ ಇರೋದ್ರಿಂದ ನಾನು ಇವತ್ತು ಮುಂದೆ ಬಂದಿದ್ದೀನಿ ಸರ್. ನನ್ನ ಜೊತೆ ಪಾರ್ಟ್ನರು ಸರೋಜ ಅವರು ಅಷ್ಟೇ, ಅವರು ಮುಂದೆ ಬಂದಿದ್ದಾರೆ ನನ್ನ ಜೊತೆಗೆ ಹೆಲ್ಪ್ ಮಾಡಿಕೊಂಡು. ಮಹಿಳೆಯನ್ನು ಕೀಳಮ್ಮ ಇಲ್ಲ, ಇದೇ ಥರ ಬರಬೇಕು ಸರ್ ಮುಂದಕ್ಕೆ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಓಡಿಸೋದ್ರಲ್ಲಿ ಸರ್. ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆ ತನಕ ನನ್ನ ಕೆಲಸ ಇರುತ್ತೆ. ನಾನು ಯೂನಿವರ್ಸಿಟಿ ಲೇಔಟು, ಕಾರ್ಲೆ ಲೇಔಟು, ಲಿಂಗಬೋಧಿ ಪಾಳ್ಯ, ಪರ್ಸೈನುಂಡಿ ಇಲ್ಲೆಲ್ಲ ಕಸ ರವಾನೆ ಮಾಡೋಕ್ಕೆ ಹೋಗ್ತೀವಿ. ಟೆಂಪಲ್ ಬೆಲ್ಲು ಅಲ್ಲಿ ಹಸಿ ಕಸ ಒಣ ಕಸ ಕೆಲವರು ಗೊತ್ತಿರೋರು ಅದನ್ನು ಬೇರೆ ಬೇರೆ ಮಾಡಿರ್ತಾರೆ, ಇನ್ನು ಗೊತ್ತಿಲ್ಲದವರು ಅದನ್ನು ಮಿಕ್ಸ್ ಮಾಡ್ತಾರೆ. ಅವ್ರಿಗೆ ಹೇಳ್ಬಿಟ್ಟು ನಾವು ಅದನ್ನು ಬೇರೆ ಬೇರೆ ನಾವು ಮಾಡ್ಕೊಂಡು ಹಾಕೋಬರ್ತೀವಿ. ಅದು ಹೇಳಿದ್ಮೇಲೆ ಜನನೂ ಈಗ ಸ್ವಲ್ಪ ಬದಲಾವಣೆ ಆಗಿದೆ, ಕೊಡ್ತಾಯಿದ್ದಾರೆ. ಮತ್ತು ನಮ್ಮದು ಅನೌನ್ಸ್ಮೆಂಟು ಇದೆ ಸರ್, ಮೈಕಲ್ಲೇ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಹಸಿ ಕಸ ಒಣ ಕಸ ಅದನ್ನು ಬೇರೆ ವಿಂಗಡೆ ಮಾಡಬೇಕು ಅಂತ. ಕಸ ಎಲ್ಲ ರೆವೆನ್ಯೂ ಮಾಡ್ಕೊಬಂದು ನಾವು ಇಲ್ಲಿ ಒಂದು ಪಾಯಿಂಟ್ ಇರುತ್ತೆ ಅಲ್ಲಿ ಬಂದು ನಾವು ಡಂಪ್ ಮಾಡ್ತೀವಿ. ಜನನೂ ಈಗ ಚೇಂಜ್ ಆಗಿದ್ದಾರೆ ಸರ್, ಹಸಿ ಕಸ ಒಣ ಕಸ ಬೇರೆಯೇ ತೊಗೊಬರೋದು ನಾವು. ಪಾರ್ಟ್ನರು ಇದ್ದಾರೆ ಸರೋಜ ಅಂತ, ಅವರು ನನ್ನ ಜೊತೆ ಇದ್ದು ತುಂಬ ಸಹಕಾರ ಕೊಡ್ತಾರೆ. ಇಬ್ಬರು ಸೇರಿಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಏನು ಗ್ರಾಮ ಪಂಚಾಯಿತಿಯಿಂದ ಹೊಸದಾಗಿ ಮೇಲ್ದರ್ಜೆಗೇರಿದ ನಮ್ಮ ಈ ಪಟ್ಟಣ ಪಂಚಾಯಿತಿಯ ಘನತ್ಯಾಜ್ಯ ವಿಲೇವಾರಿಗಾಗಿ ನಾವು ಹೊಸ ವಾಹನಗಳನ್ನ ಖರೀದಿ ಮಾಡಿದ್ವಿ. ಇಂಥ ಸಂದರ್ಭದಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ರೇಣುಕಾ ಎಂಬ ಮಹಿಳೆ ಆಟೋನ ಓಡಿಸ್ಕೊಂಡಂಥ ಒಂದು ಒಬ್ಬ ಮಹಿಳೆ ನಮ್ಮಲ್ಲಿ ಬಂದು ಉದ್ಯೋಗಾವಕಾಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ನಾವು ಸಹ ಇವರ ಮನವಿಯನ್ನು ಪರಿಶೀಲಿಸಿ ಇದೊಂದು ವಿನೂತನ ಕಾರ್ಯಕ್ರಮ ಅಂತ ನಾವು ಸಹ ಅವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸುವ ದೃಷ್ಟಿಯಿಂದ ಘನತ್ಯಾಜ್ಯ ವಿಲೇವಾರಿ ವಾಹನ ಚಾಲಕರಾಗಿ ಅವ್ರನ್ನ ಹೊರಗುತ್ತಿಗೆ ಮೇಲೆಗೆ ನೇಮಕ ಮಾಡಿದ್ದೀವಿ. ಉತ್ತಮವಾಗಿ ಕೆಲಸವನ್ನು ಈಗ ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರ ನಮ್ಮ ಮಹಿಳೆಯರಿಗೆ ಚಾಲನಾ ವೃತ್ತಿಯಲ್ಲಿ ಪ್ರೋತ್ಸಾಹಿಸುವ ಒಂದು ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಅವ್ರನ್ನ ನಾವು ಇಲ್ಲಿ ಗಮನಿಸಿದ್ದೆ. ಅವರು ಪ್ಯಾಸೆಂಜರ್ ಆಟೋದಲ್ಲಿ ಬಾಡಿಗೆ ಯಾರೋ ಒಬ್ಬ ಮಾಲೀಕರಿಂದ ಬಾಡಿಗೆ ಆಧಾರದ ಮೇಲೆ ಅವರು ಓಡಿಸ್ತಾ ಇದ್ರು. ಹಾಗಾಗಿ ಅವ್ರಿಗೆ ಒಂದು ನಾವು ನಮ್ಮಲ್ಲೇ ಉದ್ಯೋಗಾವಕಾಶವನ್ನು ನಾವು ಅವ್ರಿಗೆ ಕಲ್ಪಿಸ್ಕೊಟ್ವಿ. ಈಗ ಅವ್ರನ್ನ ನೋಡ್ತಾ ಇದ್ದೀವಿ. ಕೆಲಸ ಬೆಳಗ್ಗೆ 6 ಗಂಟೆಗೆ ಬರ್ತಾರೆ, ಅವ್ರದ್ದು ಒಟ್ಟು 8 ಗಂಟೆಯ ಕಾರ್ಯವ್ಯಾಪ್ತಿ ಇರುತ್ತೆ. ಬೆಳಗ್ಗೆ 6-8 ಗಂಟೆಯವರೆಗೆ ಅವರು ತಮ್ಮ ವಹಿಸಿದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್,